प्रीति विद्यार्थिगळे तरगति विषय कन्नड पाठ एरडु सहकार नाविंदु निम्म पाठ्यपुस्तकदल्लि बंदिरतक्कंत सहकार पाठद बग्गे तिळिदुकोळ्ळोण अदक्कू मुंचे पाठपूर्व चटुवटिकेयन्न ओम्मे नोडोण चित्र तोरिसि पद हेळिसि इल्लि पेज नंबर आरु पुट संख्ये आरु सिक्स इदु याव चित्र कोळि पारिवाळ गुब्बच्ची तोट रागी तेने बुटुकु इदिष्टु पाठपूर्व चटुवटिके पाठवन्न आरंभ माडोण पाठ एरडु सहकार ओंदु ऊरु आ ऊरिन हेसरु मल्लिगे हळ्ळि आ हळ्ळियल्लि ओंदु तोटवित्तु आ तोटदल्लि ओंदु कोळि ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು ಒಂದು ಊರಿತ್ತು ಆ ಊರಿನ ಹೆಸರು ಏನು ಮಲ್ಲಿಗೆಹಳ್ಳಿ ಏನು ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ತೋಟ ಅಂದ್ರೆ ಬಾಳೆ ತೆಂಗು ಅಡಿಕೆ ಹೀಗೆ ದವಸ ಧಾನ್ಯಗಳನ್ನ ಹಾಕುವಂತದ್ದು ಅದಕ್ಕೆ ತೋಟ ಅಂತ ಹೇಳ್ತೀವಿ ಆ ಊರಿನಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆ ವಾಸವಾಗಿರುತ್ತೆ ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಕೂಡ ವಾಸವಾಗಿರುತ್ತೆ ಒಂದು ಊರಿರುತ್ತೆ ಆ ಊರಿನ ಹೆಸರೇನು ಮಲ್ಲಿಗೆಹಳ್ಳಿ ಆ ಮಲ್ಲಿಗೆಹಳ್ಳಿಯಲ್ಲಿ ಒಂದು ತೋಟವಿರುತ್ತೆ ಆ ತೋಟದಲ್ಲಿ ಕೋಳಿ ತನ್ನ ಮರಿಗಳ ಜೊತೆ ವಾಸವಾಗಿರುತ್ತೆ ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಕೂಡ ವಾಸವಾಗಿರುತ್ತೆ ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಒಂದು ದಿನ ಆ ತೋಟದಲ್ಲಿ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ತವು ರಾಗಿಯ ಕಾಳುಗಳನ್ನು ಸಿಕ್ಕಿದ ನಂತರ ಆ ಕೋಳಿಗೆ ಏನನಿಸುತ್ತೆ ರಾಗಿಯನ್ನು ನಾವು ಹೊಲದಲ್ಲಿ ಬಿತ್ತಿದರೆ ಇನ್ನು ಹೆಚ್ಚಿನ ರಾಗಿ ಸಿಗುತ್ತದೆ ಅಂತ ಹೇಳಿ ಆ ಕೋಳಿಗೆ ಅನಿಸಿತು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಆ ಕೋಳಿ ತೋಟದಲ್ಲಿ ರಾಗಿಯನ್ನು ಬಿತ್ತಬೇಕಲ್ವಾ ಅದಕ್ಕೋಸ್ಕರ ಹೋಗಿ ಯಾರ ಸಹಾಯ ಕೇಳುತ್ತೆ ಗುಬ್ಬಚ್ಚಿಯ ಸಹಾಯ ಕೇಳುತ್ತೆ ಯಾರು ಕೋಳಿ ಆದರೆ ಆ ಗುಬ್ಬಚ್ಚಿ ಏನು ಹೇಳುತ್ತೆ ನನ್ನಿಂದ ಬಿತ್ತುವುದು ಆಗುವುದಿಲ್ಲ ಅಂತ ಹೇಳಿ ಹೇಳುತ್ತೆ ನಂತರ ಕೋಳಿ ಪಾರಿವಾಳದ ಸಹಾಯ ಕೇಳಿತು ಅದು ನನ್ನಿಂದ ಆಗದು ಎಂದಿತ್ತು ನಂತರ ಕೋಳಿ ಪಾರಿವಾಳ ಅಂತ ಬರುತ್ತೆ ಆ ಪಾರಿವಾಳ ಕೂಡ ನನ್ನಿಂದ ಬಿತ್ತಲು ಆಗುವುದಿಲ್ಲ ಅಂತ ಹೇಳಿ ಹೇಳುತ್ತೆ ನಂತರ ಕೋಳಿ ತನ್ನ ಮರಿಗಳನ್ನು ಕುಣಿಕೊಂಡು ರಾಗಿ ಬಿತ್ತಿತು ನಂತರ ಕೋಳಿ ಇವೆರಡನ್ನ ಆಗಲ್ಲ ಅಂತ ಹೇಳಿದಕ್ಕೆ ನಂತರ ತನ್ನ ಮರಿಗಳ ಜೊತೆ ಆ ತೋಟದಲ್ಲಿ ರಾಗಿಯನ್ನು ಬಿತ್ತಿತು ಕೋಳಿ ರಾಗಿಯನ್ನು ಬಿತ್ತಲು ಫಸ್ಟ್ ಯಾರನ್ನ ಕೇಳುತ್ತೆ ಗುಬ್ಬಚ್ಚಿನ ಕೇಳುತ್ತೆ ಆ ಗುಬ್ಬಚ್ಚಿ ಏನೇಳುತ್ತೆ ನನ್ನಿಂದ ಆಗದು ಎಂದಿತ್ತು ನಂತರ ಹೋಗಿ ಪಾರಿವಾಳವನ್ನು ಕೇಳುತ್ತೆ ಪಾರಿವಾಳ ಕೂಡ ನನ್ನಿಂದ ಆಗದು ಎಂದು ಹೇಳಿತು ನಂತರ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ತೋಟದಲ್ಲಿ ರಾಗಿಯನ್ನು ಬಿತ್ತಿತು ಕೆಲವು ದಿನಗಳು ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ಕೆಲವು ದಿನಗಳು ಹೋಗುತ್ತೆ ದಿನಗಳು ಹೋದ ನಂತರ ಆ ರಾಗಿಯನ್ನು ಬಿತ್ತಿದ್ರಲ್ಲ ತೋಟದಲ್ಲಿ ಬೀಜವನ್ನು ಹಾಕಿದ್ರಲ್ಲ ಅದೆಲ್ಲ ಪೈರು ದೊಡ್ಡದಾಗಿ ಬೆಳೆದು ಪೈರುಗಳು ಬೆಳೆದು ದೊಡ್ಡದಾಗಿತ್ತು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಆ ತೆನೆಗಳು ಕೊಯ್ಯುವ ದಿನ ಬಂದಿತ್ತು ಆ ರಾಗಿಯೆಲ್ಲ ದೊಡ್ಡದಾಗಿತ್ತು ದೊಡ್ಡದಾಗಿ ಪೈರು ಬಂದಿತ್ತು ಆ ಪೈರಿನಲ್ಲಿ ರಾಗಿಯ ತೆನೆಗಳಿತ್ತು ಆ ತೆನೆಗಳು ಕೊಯ್ಯುವ ದಿನ ಬಂದಿತ್ತು ಇಲ್ಲಿ ನೋಡ್ತಾ ಇದ್ರಲ್ಲ ರಾಗಿಯ ತೋಟ ಈ ಕೋಳಿ ತನ್ನ ಮರಿಗಳ ಜೊತೆ ಇದೆ ಈ ರಾಗಿಯ ತೋಟ ಇದೆ ಎಲ್ಲ ತೆನೆಗಳು ಬಂದಿರೋದನ್ನ ನಾವು ನೋಡ್ತಾ ಇದ್ದೀರಾ ಕೆಲವು ದಿನಗಳ ನಂತರ ಪೈರುಗಳು ಬೆಳೆದು ದೊಡ್ಡವಾಗುತ್ತೆ ತೆನೆಗಳು ಬಿಡುತ್ತೆ ಹಾಗೆ ಆ ಬೆಳೆ ಕೂಡ ಕೊಯ್ಯುವಂತಹ ದಿನ ಬರುತ್ತೆ ಕೋಳಿ ರಾಗಿಯ ತೆನೆಗಳನ್ನ ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಮತ್ತೆ ಹೋಗಿ ಏನು ಹೇಳುತ್ತೆ ಕೋಳಿ ಗುಬ್ಬಚ್ಚಿ ಹತ್ರ ಹೋಗುತ್ತೆ ಬಿತ್ತಕ್ಕಂತೂ ಬಂದಿಲ್ಲ ಅಟ್ಲೀಸ್ಟ್ ಆ ಬೆಳೆನ ಕೊಯ್ಯೋದಕ್ಕಾದ್ರೂ ಬನ್ನಿ ಅಂತ ಹೇಳಿ ಆ ಕೋಳಿ ಗುಬ್ಬಚ್ಚಿಯ ಸಹಾಯ ಕೇಳುತ್ತೆ ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತ್ತು ಮತ್ತೆ ಗುಬ್ಬಚ್ಚಿ ನನ್ನಿಂದ ಕೊಯ್ಯೋದಕ್ಕೂ ಆಗುವುದಿಲ್ಲ ಅಂತ ಹೇಳಿ ಹೇಳಿತು ನಂತರ ಕೋಳಿ ಮತ್ತೆ ಪಾರಿವಾಳದ ಸಹಾಯವನ್ನು ಕೇಳುತ್ತೆ ಅದು ನನ್ನಿಂದ ಆಗದು ಎಂದಿತ್ತು ಮತ್ತೆ ಕೋಳಿ ಹೋಗಿ ಪಾರಿವಾಳವನ್ನ ಕೇಳುತ್ತೆ ಪಾರಿವಾಳವನ್ನು ಕೂಡ ನನ್ನಿಂದ ಆಗುವುದಿಲ್ಲ ಅಂತ ಹೇಳಿ ಹೇಳುತ್ತೆ ಮತ್ತೆ ಕೋಳಿ ತನ್ನ ಮರಿಗಳನ್ನ ಕೂಡಿಕೊಂಡು
ಹಿಡಿದುಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು, ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ಮತ್ತೆ ಕೋಳಿ ಅದೇ ರೀತಿ ತನ್ನ ಮರಿಗಳನ್ನು ಕೂಡಿಕೊಂಡು ಏನ್ ಮಾಡ್ತು, ಆ ರಾಗಿಯ ತೆನೆಗಳನ್ನು ಕೊಯ್ದಿತ್ತು. ಕೊಯ್ದು ಆ ತೆನೆ ಇದ್ದಂತಹ ಕಾಳುಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಇಟ್ಕೊಂಡಿತ್ತು. ಸಂಗ್ರಹಿಸಿ ಅಂದ್ರೆ ಒಟ್ಟುಗೂಡಿಸಿ, ಎಲ್ಲವನ್ನ ಒಂದು ಒಟ್ಟುಗೂಡಿಸಿ ಇಟ್ಕೊಂಡು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಅವು ಕೋಳಿಯ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಗ್ಬಿಡುತ್ತೆ. ಅದೇ ದೂರದಲ್ಲಿ ಇದ್ವಲ್ಲ ಗುಬ್ಬಚ್ಚಿ ಮತ್ತು ಪಾರಿವಾಳ, ಏನಾಗುತ್ತೆ ಹಸಿವಾಗುತ್ತೆ. ಆಗ ಏನ್ ಮಾಡುತ್ತೆ, ಕೋಳಿ ಹತ್ರ ಹೋಗುತ್ತೆ. ಕೋಳಿ ಹತ್ರ ಹೋಗ್ಬಿಟ್ಟು ಅಕ್ಕ ನನಗೆ ತಿನ್ನಲು ರಾಗಿ ಕೊಡು ಅಂತ ಹೇಳಿ ಅವೆಲ್ಲೂ ಕೇಳ್ಕೊಳ್ಳುತ್ತೆ. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಅದಕ್ಕೆ ಕೋಳಿ ಹೇಳಿದೆ, ನಾನು ಬಿತ್ತೋದಕ್ಕೆ ನಿಮ್ಮನ್ನ ಕರೆದೆ, ಆದ್ರೂ ಅವಾಗೂ ನನ್ನಿಂದ ಆಗಲ್ಲ ಅಂತ ಹೇಳಿದ್ವಿ. ಅದೇ ರೀತಿ ಕೊಯ್ಯಬೇಕು, ತೆನೆ ಕೊಯ್ಯಲು ಕೂಡ ನಾನು ಕರೆದೆ, ಅವಾಗೂ ನೀವು ಆಗಲ್ಲ ಅಂತ ಹೇಳಿದ್ವಿ. ಮತ್ತೆ ನಾನು ನಿಮ್ಗೆ ಏ ಕೊಡ್ಲಿ ನಿಮ್ಗೆ ರಾಗಿ ಅಂತ ಹೇಳಿ ಕೋಳಿ ಕೇಳಿತು. ಬಚ್ಚಿ ಮತ್ತು ಪಾರಿವಾಳಗಳಿಗೆ ನಮ್ಮ ತಪ್ಪು ತಿಳಿಯಿತು. ಬಚ್ಚಿ ಮತ್ತು ಪಾರಿವಾಳಗಳಿಗೆ ಅದರ ತಪ್ಪು ತಿಳಿಯಿತು. ನಾವು ಬಂದು ಹೋಗಿದ್ರೆ ನಾವು ಸಂಗ್ರಹಿಸಿ ಇಟ್ಕೊಬಹುದಾಗಿತ್ತು, ಹಶುವಾದಾಗ ಅಥವಾ ರಾಗಿ ಕಾಳನ್ನು ನಾವು ತಿನ್ನಬಹುದಾಗಿತ್ತು ಅಂತ ಹೇಳಿ ಅದಕ್ಕೆ ತಮ್ಮ ತಪ್ಪಿನ ಅರಿವಾಗುತ್ತೆ. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಅವು ನಾಚಿನಿಂದ ಆ ಕೋಳಿಗಳು ಕೇಳ್ತಲ್ವ, ನೀವು ಉತ್ತರದಕ್ಕೂ ಬಂದಿಲ್ಲ, ಕೊಯ್ಯೋದಕ್ಕೂ ಬಂದಿಲ್ಲ, ನಾನು ಯಾಕೆ ನಿಮಗೆ ರಾಗಿ ಕಾಳು ಕೊಡ್ಲಿ ಅಂತ ಹೇಳಿದಾಗ ಅವ್ರಿಗೆ ನಾಚಿಕೆಯಾಗಿ ತಲೆ ತಗ್ಗಿಸಿ ನಿಂತ್ಕೊಂಡಿದ್ರು. ಆದ್ರೆ ಕೋಳಿಗೆ ಅಯ್ಯೋ ಪಾಪ ಅನಿಸಿತು, ರಾಗಿಯನ್ನು ಕೊಟ್ಟಿತ್ತು. ಆದ್ರೆ ಕೋಳಿ ಹಾಗೆ ಮಾಡಲಿಲ್ಲ, ಮಾಡಿ ಹೇಳ್ತು, ತನ್ನ ತಪ್ಪಿನ ಅರಿ ಮಾಡಿಸ್ತು ಅಷ್ಟೇ. ಆದ್ರೆ ಆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ನೋಡಿ ಆ ಕೋಳಿಗೆ ಅಯ್ಯೋ ಪಾಪ ಅಂತ ಅನಿಸಿ ರಾಗಿಯನ್ನ ತಿನ್ನಲು ಕೊಟ್ಟಿತ್ತು. ಈ ಪಾಠದಿಂದ ಏನಂತಾಗುತ್ತೆ, ಪರಸ್ಪರ ಒಬ್ಬರನ್ನೊಬ್ಬರು ನಾವು ಸಹಾಯವನ್ನು ಮಾಡುವಂತಹ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಇಂದು ನಾವು ಯಾರಿಗಾದ್ರೂ ಸಹಾಯವನ್ನ ಮಾಡಿದ್ದೆ ಅದರಲ್ಲಿ ನಾವು ಕಷ್ಟದಲ್ಲಿದ್ದಾಗ ಯಾರಾದರೂ ಒಬ್ಬರು ನಮಗೆ ಸಹಾಯವನ್ನ ಮಾಡ್ತಾರೆ. ಈ ರೀತಿ ಸಹಾಯ ಮಾಡುವ ಗುಣಗಳನ್ನು ನಾವು ಬೆಳೆಸ್ಕೋಬೇಕು ಎಂಬುದನ್ನ ಈ ಸಹಕಾರ ಪಾಠದ ಮುಖಾಂತರ ನಾವು ಈ ಕಥೆಯಿಂದ ತಿಳಿದುಕೊಂಡಿದ್ದೆವು. ಈ ಪಾಠದಲ್ಲಿ ಬರುವಂತಹ ಭಾಷಾ ಚಟುವಟಿಕೆ, ಪ್ರಶ್ನೆ ಉತ್ತರ ಹಾಗೂ ಪಠ್ಯಸ್ಥಳವನ್ನ ನಾನು ನೋಟ್ಸ್ ಬರೆದು ನಿಮಗೆ ಗ್ರೂಪಲ್ಲಿ ಸೆಂಡ್ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರೂ ಪಾಠವನ್ನ ಓದಲು ಟ್ರೈ ಮಾಡಿ, ಅಕ್ಷರಗಳನ್ನು ಕೂಡಿಸಿ ಓದಿ, ಹಾಗೂ ಕಥೆಯನ್ನ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.